ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು 6ನೇ 8ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಗಣಿತ ವಿಷಯಕ್ಕೆ ಬರ್ತಕ್ಕಂಥ ಒಂದು ಪ್ರಮುಖ ಅಂಶವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದು ಬಹುಪದೋಕ್ತಿಗಳ ಶೂನ್ಯತೆ. ಪ್ರತಿ ಸಲ ಮಲ್ಟಿಪಲ್ ಕ್ವಶನ್ನಲ್ಲಿ ಕಂಪಲ್ಸರಿ ಒಂದು ಆನ್ಸರ್ ಅಥವಾ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ. ನೆನಪಿರಲಿ, ಬಹುಪದೋಕ್ತಿಗಳ ಶೂನ್ಯತೆಯನ್ನು ಯಾವ ರೀತಿ ಕಂಡುಹಿಡಿಬೇಕು. ಇಲ್ಲಿ ಶೂನ್ಯತೆ ಎಂದರೆ ಯಾವ ಬೆಲೆಯನ್ನ ಇವುಗಳಲ್ಲಿ ತುಂಬಿದಾಗ ಪಿ ಆಫ್ ಎಕ್ಸ್ ನ ಬೆಲೆ ಏನಾಗಿರ್ತದೆ? 0 ಆಗಿರ್ತದೆ. ಸೊ ಹಾಗಾಗಿ ಪ್ರಮುಖ ಒಂದು ಅಂಶ, ಅದೇ ರೀತಿ ಅಷ್ಟೇ ಸುಲಭವಾದಂತಹ ಅಂಶ ಇದು ಸಹಿತ ಆಗಿದೆ. ಹಾಗಾಗಿ ನಾವು ಸುಲಭವಾಗಿ ಒಂದು ಅಂಕವನ್ನ ಇಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ. ಹಾಗಾದ್ರೆ ಯಾವ ರೀತಿ ನಾವು ಶೂನ್ಯತೆಯನ್ನ ಕಂಡುಹಿಡಿಬೇಕು ಎಂಬುದನ್ನ ನೋಡೋಕ್ಕಿಂತ ಮುಂಚೆ ನಾವು ಈಗಾಗಲೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ನಮ್ಮದೇ ಆದಂತಹ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವತ್ತು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವೇನಾಗ್ಬೋದು ಅಂದರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕಾದ್ರೆ 9844270004 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಈಗಾಗಲೇ ಸೈನ್ಸ್ ಕ್ಲಾಸ್ ಆಗಿರ್ಬೋದು, ಮ್ಯಾಥ್ಸ್ ಕ್ಲಾಸ್ ಆಗಿರ್ಬೋದು, ಸೈಕಾಲಜಿ ಕ್ಲಾಸ್ ಆಗಿರ್ಬೋದು, ಹೆಲ್ತ್ ಎಜುಕೇಷನ್ ಆಗಿರ್ಬೋದು, ಈ 4 ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವತ್ತು. ಸೊ ಒಟ್ಟು ಅಮೌಂಟ್ ಎಷ್ಟಂದರೆ 275 ರುಪೀಸ್. ಈ 4 ಒಂದು ಕ್ಲಾಸ್ಗಳಿಗೆ ಒಟ್ಟು ಪೇಮೆಂಟ್ ಮಾಡಬೇಕಾಗಿರೋದು 275. ಹಾಗಾದರೆ ಯಾವ ರೀತಿ ನೀವು ಪೇಮೆಂಟ್ ಮಾಡಬೇಕಂದ್ರೆ ನೀವು ಫೋನ್ಪೇ ಮೂಲಕ ಮಾಡಬಹುದು, ಅಥವಾ ಗೂಗಲ್ ಪೇದಿಂದ ಮಾಡಬಹುದು, ಅಥವಾ ನೆಟ್ ಬ್ಯಾಂಕಿಂಗ್ದಿಂದ ಮಾಡಬಹುದು. ಸೊ ಒಟ್ಟಾರೆ ಈ 3 ಅಂಶಗಳನ್ನ ಮೂಲಕ ನೀವು ನಮಗೆ ಪೇ ಮಾಡಬಹುದು. ಪೇ ಮಾಡಿದ ನಂತರ ನಿಮ್ಮ ನಂಬರನ್ನು ನಾವು ಗ್ರೂಪಿಗೆ ಆ್ಯಡ್ ಮಾಡಲಾಗ್ತದೆ. ನಿಮಗೆ ಡೈಲಿ ಸಂಬಂಧಪಟ್ಟಂಥ ವಿಡಿಯೋಸ್ ಬರ್ತದೆ, ಜೊತೆಗೆ ಅದರದ ನೋಟ್ಸ್ ಕೊಡಲಾಗುತ್ತದೆ, ಜೊತೆಗೆ ಕ್ವಶನ್ಸ್ ಪ್ರಾಕ್ಟೀಸ್ ಕ್ವಶನ್ಗಳನ್ನ ಕೊಡಲಾಗುತ್ತದೆ, ತದನಂತರ ಆನ್ಸರ್ಸ್ಗಳನ್ನು ಸಹಿತ ಕೊಡಲಾಗುತ್ತದೆ. ಓಕೆ, ಏನಾದರೂ ಹೆಚ್ಚಿನ ಮಾಹಿತಿಗೆ ಬೇಕಾದರೆ ಈ 9844270004ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕ್ಲಾಸ್ಗಳು ಇವತ್ತಿಂದ ಸ್ಟಾರ್ಟಾಗಿ ಮೇ 26ರವರೆಗೆ ಕ್ಲಾಸ್ಗಳು ಸ್ಟಾರ್ಟ್ ಇರುತ್ತವೆ. ಓಕೆ ವಿದ್ಯಾರ್ಥಿಗಳ ಸ್ನೇಹಿತರೆ, ಇವತ್ತು ನಾವು ಶೂನ್ಯತೆಗಳನ್ನು ಯಾವ ರೀತಿ ಕಂಡುಹಿಡಿಬೇಕು, ಬಹುಪದೋಕ್ತಿಗಳ ಶೂನ್ಯತೆಯನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು 3x+1. ಇಲ್ಲಿ ನಮಗೆ ಬೇಕಾಗಿರುವಂಥ ಶೂನ್ಯತೆ ಯಾವುದಂದರೆ ಎಕ್ಸ್ನ ಶೂನ್ಯತೆ. ಶೂನ್ಯತೆ ಅಂದ ಕೂಡಲೇ ಕಂಪಲ್ಸರಿ ಪಿ ಆಫ್ ಎಕ್ಸ್ನ ಬೆಲೆ ಯಾವತ್ತು ಏನಾಗಿರ್ತದೆ ಅಂದರೆ 0 ಆಗಿರ್ತದೆ. 0 ಈಕ್ವಲ್ ಟು 3x+1. ನಮಗೆ ಬೇಕಾಗಿರುವುದು ಎಕ್ಸ್ ಅಲ್ಲೇ ಇರಲಿ, ಆ 1 ಈ ಕಡೆ ಬಂದರೆ ಏನಾಗುತ್ತೆ ಅಂದರೆ -1 ಆಗುತ್ತೆ. -1 = 3x. ಬಟ್ ನಮಗೆ ಬೇಕಾಗಿರುವುದು 3x ಅಲ್ಲ, ಎಕ್ಸ್ ಬೇಕಾಗಿದೆ. ಹಾಗಾಗಿ ಆ 3 ಈ ಸೈಡ್ ಬಂದರೆ ಡಿವೈಡ್ ಆಗುತ್ತೆ. ಸೊ ಆದ್ದರಿಂದ ಈ ಒಂದು ಪಿ ಆಫ್ ಎಕ್ಸ್ನ ಶೂನ್ಯತೆ ಯಾವುದಪ್ಪ ಅಂದರೆ -1/3. ಸೊ ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡ್ತಾ ಇದ್ದೀವಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು x² - 1. ಸಿಂಪಲ್, ಶೂನ್ಯತೆ ಅಂದ ಕೂಡಲೇ ಪಿ ಆಫ್ ಎಕ್ಸ್ನ ಮೇಲೆ ಯಾವತ್ತು ಏನು ಬರ್ಕೋಬೇಕು? 0 ಬರೀಬೇಕು, x² - 1. ನಮಗೆ ಬೇಕಾಗಿರತಕ್ಕಂಥ ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯೋದ್ರಿಂದ ನಮಗೆ ಶೂನ್ಯತೆ ಸಿಗುತ್ತದೆ. ಆ 1 ಈ ಸೈಡ್ ಬಂದರೆ ಏನಾಗುತ್ತೆ? ಪ್ಲಸ್. ಯಾಕೆ ಪ್ಲಸ್ ಆಗುತ್ತೆ ಅಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ಈಕ್ವಲ್ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಇಲ್ಲಿ x² ಇದೆ, ಬಟ್ ನಮಗೆ x² = 1. ನಮಗೆ ಬೇಕಾಗಿರುವುದು ಎಕ್ಸ್. ಹಂಗಾರೆ ಆ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ, ಜೊತೆಗೆ ಪ್ಲಸ್ ಆರ್ ಮೈನಸ್ ಇರ್ಬೋದು. ಆದ್ದರಿಂದ √1 ಬೆಲೆ ಎಷ್ಟಪ್ಪ ಅಂದರೆ +1. +1 ಆಗಿರ್ಬೋದು, -1 ಆಗಿರ್ಬೋದು. ಆದ್ದರಿಂದ ಈ x² - 1 ಒಂದು ಶೂನ್ಯತೆಗಳು ಅಥವಾ ಮೂಲಗಳು ಯಾವುದಂದ್ರೆ +1 ಅಥವಾ -1 ಅಂತ ಹೇಳ್ತಾ ಇದೆ. ಇನ್ನು ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೋಡ್ತಾ ಇದ್ದೇವೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 5x - 5. ಸೊ ಸಿಂಪಲ್ ಆಗಿ ಪಿ ಆಫ್ ಎಕ್ಸ್ ಅಂದರೆ ಶೂನ್ಯತೆ ಅಂದರೆ 0 ಬರ್ಕೋಬೇಕು, 5x. ಪೈನ ಬೆಲೆ ನಿಮ್ಗೆ ಗೊತ್ತಿದೆ, 22/7. ನಮಗೆ ಬೇಕಾಗಿರುವುದು ಎಕ್ಸ್ನ ಬೆಲೆ, ಹಾಗಾಗಿ ಅದು 22/7 ಈ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ನಮಗೆ ಬೇಕಾಗಿರುವುದು ಎಕ್ಸ್, ಆ 5 ಈ ಸೈಡ್ ಬಂದರೆ ಇಂಟು ಆಗುತ್ತೆ, 7 × 5. ಹಾಗಾಗಿ 22/35. ಸೊ ಇದು ಏನಪ್ಪ ಅಂತಂದರೆ ಎಕ್ಸ್ನ ಒಂದು ಬೆಲೆ ಅಥವಾ ಈ ಬಹುಪದೋಕ್ಷಿಯ ಶೂನ್ಯತೆ ಎಂದು ಕರಿತೇವೆ. ಹಾಗಾದರೆ ಸ್ನೇಹಿತರೆ, ನೀವು ಪಿ ಆಫ್ ಎಕ್ಸ್ ಈಕ್ವಲ್ ಟು LX ಎಂದು ಬಿಡಿಸ್ಬೋದು. x - 5 ಬಿಡಿಸಿ, ಜೊತೆಗೆ 2x+5 ಬಿಡಿಸಿ. ನೆಕ್ಸ್ಟ್ ಅದೇ ರೀತಿ 3x - 2 ಶೂನ್ಯತೆ ಕಂಡುಹಿಡೀರಿ, x² - 1 ಶೂನ್ಯತೆ ಕಂಡುಹಿಡೀರಿ. ನಾ ಇಲ್ಲೊಂದು ಮತ್ತೊಂದು ಬಿಡಿಸ್ತಾ ಇದ್ದೇನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು CX+D ಇದೆ, CX ಅದೇ ರೀತಿ ಇಡ್ರಿ, +D. ಆ D ಈ ಸೈಡ್ ಬಂದರೆ -D ಆಗ್ತದೆ, ಈಕ್ವಲ್ ಟು CX. ನಮಗೆ ಬೇಕಾಗಿರೋದು ಎಕ್ಸ್, ಆ ಸಿ ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಪಿ ಆಫ್ ಎಕ್ಸ್ನ ಶೂನ್ಯತೆ ಯಾವುದಂದರೆ -D/C. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಒಂದು ಅಂಶ
ಕಂಪಲ್ಸರಿ ಪ್ರತಿ ಸಲ ಎಕ್ಸಾಮ್ಗೆ ಏನಾಗ್ತದೆ ಅಂದರೆ ಖಂಡಿತವಾಗಿ ಬರ್ತದೆ. ಯಾವುದಾದ್ರೂ ಒಂದು ಬಹುಪದೋಕ್ತಿ ಕೊಡ್ತಾರೆ, ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಸರಳವಾಗಿ ನಾವು ಒಂದು ಅಂಕವನ್ನು ಪಡಲಿಕ್ಕೆ ಸಾಧ್ಯತೆ. ಓಕೆ, ಈ ಉದಾಹರಣೆಗಳನ್ನು ಬಿಡಿಸಿ ಸ್ನೇಹಿತರೆ, ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.